ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಮುನ್ನಡೆಯ ಡೀಟೇಲ್ ಅನ್ನ ನೋಡ್ತಾ ಹೋದ್ರೆ ಜಮ್ಮು ಕಾಶ್ಮೀರದಲ್ಲಿ INDAA ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿದ್ರೆ ಹರಿಯಾಣದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇರೋದು ನಿಶ್ಚಿತ ಆಗ್ತಾ ಇದೆ. ಹರಿಯಾಣದಲ್ಲಿ ಸತತ ಮೂರನೇ ಬಾರಿಗೆ ಬಹುಮತದ ಸಮೀಪ ಬಂದಿದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ NC ಮತ್ತು ಕಾಂಗ್ರೆಸ್ ಮೈತ್ರಿ ಗೆಲ್ಲೋ ಮುನ್ಸೂಚನೆ ಕಾಣ್ತಾ ಇದೆ. ಎರಡು ಮೈತ್ರಿಗಳಿಗೆ ತಲಾ ಒಂದೊಂದು ರಾಜ್ಯದಲ್ಲಿ ಗೆಲುವು ದಕ್ಕಿದ ರೀತಿಯಲ್ಲಿ ಕಾಣ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿತ್ತು. ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಕಾಂಗ್ರೆಸ್ನದ್ದಾಗಿತ್ತು. ಆದರೆ ಕಾಂಗ್ರೆಸ್ನ ನಿರೀಕ್ಷೆ ಹರಿಯಾಣದಲ್ಲಿ ಹುಸಿಯಾದಂಗೆ ಕಾಣಿಸ್ತಾ ಇದೆ. ಡೀಟೇಲ್ ಗಮನಿಸ್ತಾ ಇದ್ದೀರಿ. 90 ವಿಧಾನಸಭಾ ಕ್ಷೇತ್ರಗಳಿರುವಂಥ ಹರಿಯಾಣದಲ್ಲಿ 46 ಮ್ಯಾಜಿಕ್ ನಂಬರು. ಭಾರತೀಯ ಜನತಾ ಪಕ್ಷ ಸದ್ಯ 49 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ. ಕಾಂಗ್ರೆಸ್ 35 ಮುನ್ನಡೆಯಲಿದೆ. ಆ ಮೂಲಕ ಹರಿಯಾಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೇರುವಂಥ ಸಾಧ್ಯತೆ ಕಾಣ್ತಾ ಇದೆ. ಇವತ್ತು ಬೆಳಗ್ಗಿನ ಟ್ರೆಂಡನ್ನು ಗಮನಿಸಿದರೆ ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು. ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರು ಸಂಭ್ರಮ ಪಟ್ಟರು. ಬಟ್ ಅರ್ಲಿ ಟ್ರೆಂಡಿಗೆ ಸಂಭ್ರಮಿಸಿರೋದು ತಕ್ಷಣ ಉಲ್ಟಾ ಆಗಿಬಿಡ್ತು. ಕೆಲವೇ ಕೆಲವು ಗಂಟೆಗಳಲ್ಲಿ ಫಲಿತಾಂಶ ಸಂಪೂರ್ಣವಾಗಿ ಬದಲಾಗ್ತಾ ಬಂತು. ಅದರ ಪರಿಣಾಮ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೇರೋದು ಖಚಿತ ಆಗಿದೆ. 2014 ಬಿಜೆಪಿ 47 ಸೀಟುಗಳನ್ನು ಗೆದ್ದು ಅಧಿಕಾರವನ್ನು ಪಡ್ಕೊಂಡಿತ್ತು. ಈ ಬಾರಿ ಅದಕ್ಕಿಂತಲೂ 2 ಸೀಟು ಜಾಸ್ತಿ ಬರುವಂಥ ಸಾಧ್ಯತೆ ಈಗಿನ ಟ್ರೆಂಡನ್ನು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ. ಬಿಜೆಪಿ ಸರಳ ಬಹುಮತವನ್ನು ಪಡೆಯೋದು ಖಚಿತ ಆಗ್ತಾ ಇದೆ. ಕಳೆದ ಬಾರಿ ಬಿಜೆಪಿಗೆ ಮೈತ್ರಿ ಪಕ್ಷಗಳ ಅನಿವಾರ್ಯತೆ ಇತ್ತು. ಬಿಜೆಪಿ ಪಾಲಿಗೆ 40 ಸೀಟಷ್ಟೇ ಕಳೆದ ಎಲೆಕ್ಷನ್ನಲ್ಲಿ 19 ಎಲೆಕ್ಷನ್ನಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ಬಂದಿದ್ದು 40 ಸೀಟು. ಆ ನಂತರ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಪಡ್ಕೊಳ್ಬೇಕಾಯಿತು ಬಿಜೆಪಿ. ಬಟ್ ಈ ಬಾರಿ ಮೈತ್ರಿಯ ಯಾವ ಅವಶ್ಯಕತೆಯೂ ಇಲ್ಲದಂತೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರವನ್ನು ಪಡ್ಕೊಳ್ಳೋದು ಖಚಿತವಾಗಿ ಕಾಣಿಸ್ತಾ ಇದೆ. 49 ಸೀಟನ್ನು ಪಡ್ಕೊಳ್ಳುವ ಮುಖಾಂತರ ಅಥವಾ 49 ಸೀಟಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಕಾಂಗ್ರೆಸ್ನ ನಿರೀಕ್ಷೆ ಏನಿತ್ತು ಅಥವಾ ಎಕ್ಸಿಟ್ ಪೋಲ್ಗಳು ಏನು ಪ್ರೆಡಿಕ್ಟ್ ಮಾಡಿದ್ವು? ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡಿದ್ದು. ಚುನಾವಣೋತ್ತರ ಸಮೀಕ್ಷೆ ಹೇಳಿದ್ದು ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಥವಾ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಬಟ್ ಆ ಎಕ್ಸಿಟ್ ಪೋಲ್ಗಳೇ ಹುಸಿಯಾಗಿದೆ. ಎಕ್ಸಿಟ್ ಪೋಲ್ನ ಫಲಿತಾಂಶ ಯಾವುದು ಕೂಡ ಇದನ್ನು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಬಿಜೆಪಿ ಇಷ್ಟು ಸೀಟನ್ನು ಗೆಲ್ಲಬಹುದು ಅಥವಾ ಈ ಹಂತಕ್ಕೆ ಬರುತ್ತೆ, ಬಿಜೆಪಿ ಅಧಿಕಾರ ವಿರೋಧಿ ಅಲೆ ಇದ್ದಾಗಲೂ ಕೂಡ ಇಷ್ಟು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ. ಬಟ್ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳೋದ್ರಲ್ಲಿ ಹರಿಯಾಣದಲ್ಲಿ ಯಶಸ್ಸಾಗ್ತಾ ಇದೆ. ಇದರ ಜೊತೆಗೆ ಒಂದಿಷ್ಟು ಡೀಟೇಲ್ ಗಮನಿಸ್ತಾ ಇದ್ದೀರಿ. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 46 ಅಲ್ಲೂ ಕೂಡ ಮ್ಯಾಜಿಕ್ ನಂಬರು. ಅಲ್ಲಿ NC ಮತ್ತು ಕಾಂಗ್ರೆಸ್ ಮೈತ್ರಿಕೂಟ, ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ INC 52 ಸೀಟಲ್ಲಿ ಮುನ್ನಡೆಯಲಿದ್ದಾರೆ. ಬಿಜೆಪಿ 27 ಸೀಟಲ್ಲಿ ಮುನ್ನಡೆಯಲಿದ್ದಾರೆ. PDP ಸಿಂಗಲ್ ಡಿಜಿಟಲ್ ಇದೆ, ಅದರ್ಸ್ 9. ಕಾಶ್ಮೀರದ ವಿಚಾರವನ್ನು ಹೇಳಬೇಕು ಅಂತಾದರೆ ಕಾಶ್ಮೀರ ಈಗ ರಾಜ್ಯದ ಸ್ಥಾನಮಾನವನ್ನು ಹೊಂದಿಲ್ಲ, ಸದ್ಯ ಅದು ಕೇಂದ್ರಾಡಳಿತ ಪ್ರದೇಶ. ಕಾಶ್ಮೀರದ ವಿಭಜನೆ ಏನಾಯಿತು, ಕಾಶ್ಮೀರ ಮತ್ತು ಲಡಾಖನ್ನು ಪ್ರತ್ಯೇಕ ಮಾಡಲಾಯಿತು ಮತ್ತು Article 370 ರದ್ದು ಮಾಡಲಾಯಿತು. ಅದಾದ ನಂತರ ಬಂದಂಥ ಮೊದಲ ಎಲೆಕ್ಷನ್ ಇದು. ಈ ಮೊದಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಪ್ಲಸ್ ಆಗಿದೆ. ಬಟ್ ಬಿಜೆಪಿ 27 ಸೀಟುಗಳನ್ನು ಗೆಲ್ಲೋ ಮುನ್ಸೂಚನೆ ಕಾಡ್ತಾ ಇದೆ. ಬಿಜೆಪಿ ಜಮ್ಮು ರೀಜನ್ನಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಜಮ್ಮು ಅಂತಂದರೆ ಹಿಂದೂ ಸಮುದಾಯದ ಬಾಹುಳ್ಯ ಇರುವಂಥ, ಹಿಂದೂ ಜನಸಂಖ್ಯೆ ಜಾಸ್ತಿ ಇರುವಂಥ ಜಾಗ ಜಮ್ಮು. ಜಮ್ಮು ಭಾಗದಲ್ಲಿ ಬಿಜೆಪಿ 27 ಸೀಟಲ್ಲಿ ಮುನ್ನಡೆಯಲಿದೆ. ಕಾಶ್ಮೀರ ಕಣಿವೆ, ಅಲ್ಲಿ ಕಾಂಗ್ರೆಸ್ಸು ಮತ್ತು NC ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಕಾಶ್ಮೀರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಇರೋದು ಖಚಿತ ಆಗಿ ಕಾಣ್ತಾ ಇದೆ. ಸದ್ಯದ ಮುನ್ನಡೆಯ ಡೀಟೇಲನ್ನು ನೋಡ್ತಾ ಇದೆ. ಸೊ ಆ ಮೂಲಕ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಈ ಬಾರಿ ಕಾಂಗ್ರೆಸ್ ಪಾಲಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಮೊದಲ ಎಲೆಕ್ಷನ್ನು ವಿಧಾನಸಭೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಸದ್ಯ ಕಾಶ್ಮೀರ, ಲಡಾಖ್ ವಿಧಾನಸಭೆ ಇಲ್ಲದಂಥ ಕೇಂದ್ರಾಡಳಿತ ಪ್ರದೇಶ. ಸೊ ವಿಧಾನಸಭೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಪಾಲಾಗ್ತಾ ಇದೆ. 2014 ಎಲೆಕ್ಷನ್ ಆಗಿದ್ದು ಜಮ್ಮು ಕಾಶ್ಮೀರದಲ್ಲಿ. ಆಗ ಜಮ್ಮು ಕಾಶ್ಮೀರ
ಒಂದು ರಾಜ್ಯದ ಸ್ಥಾನಮಾನವನ್ನು ಹೊಂದಿತ್ತು ಮತ್ತು ಆ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವೂ ಇತ್ತು, ಸ್ಪೆಷಲ್ ಸ್ಟೇಟಸ್ ಇತ್ತು. ಈಗ ರಾಜ್ಯದ ಸ್ಥಾನಮಾನವೂ ಇಲ್ಲ, ಸ್ಪೆಷಲ್ ಸ್ಟೇಟಸ್ಸೂ ಇಲ್ಲ, ವಿಶೇಷ ಪ್ರಾತಿನಿಧ್ಯ ಅಥವಾ ವಿಶೇಷ ಅಧಿಕಾರವೂ ಕೂಡ ಇಲ್ಲ. ಆರ್ಟಿಕಲ್ 370 ರದ್ದಾಗಿದೆ, ಅದರ ಜೊತೆ ಜೊತೆಗೆ ಇದ್ದಂಥ ವಿಶೇಷ ಸೌಲಭ್ಯಗಳನ್ನು ಕೂಡ ರದ್ದು ಮಾಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಕಾಶ್ಮೀರ ವಿಧಾನಸಭಾ ಎಲೆಕ್ಷನ್ ಅನ್ನು ಫೇಸ್ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇರೋದು ಖಚಿತ ಆಗಿದೆ. ಬಟ್ BJP ಅಲ್ಲೂ ಕೂಡ ಕಳೆದ ಬಾರಿ 2014 ಮಾಡಿದ ನಂಬರ್ಗಿಂತ ಜಾಸ್ತಿ ಇದೆ, 24 ಅನ್ಸುತ್ತೆ ಕಳೆದ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ BJP ಈಗ 27. ಸೊ BJPಗೆ ಅಲ್ಲಿ ಕಳ್ಕೊಂಡಿಲ್ಲ, BJP ಜಮ್ಮು ಕಾಶ್ಮೀರದಲ್ಲಿ BJP ಪಡ್ಕೊಂಡಿದೆ. ಬಿಕಾಸ್ ಜಮ್ಮು ರೀಜನ್ ಕಂಪ್ಲೀಟ್ ಆಗಿ BJP ಪಾಲಾಗಿದೆ ಅಥವಾ BJP ಶಾಸಕರು ಅಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಸೆಂಟ್ರಲ್ ಕೇಂದ್ರ ಸರ್ಕಾರದ ಮೂಗುದಾರ ಇದ್ದೇ ಇರುತ್ತೆ ಅದರ ಮೇಲೆ. ಈಗ ದಿಲ್ಲಿ ನೋಡಿದರೂ ಕೂಡ ನೀವು ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶ, ದಿಲ್ಲಿಯಲ್ಲಿ ಸಂಪೂರ್ಣ ಅಧಿಕಾರ ಅಲ್ಲಿನ ಸರ್ಕಾರದ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಜಮ್ಮು ಕಾಶ್ಮೀರ ರಕ್ಷಣಾತ್ಮಕ ದೃಷ್ಟಿಯಿಂದಲೂ ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಇದರ ಅವಶ್ಯಕತೆ ಇತ್ತು ಕಾಶ್ಮೀರಕ್ಕೆ. ಸದ್ಯ ಅಲ್ಲಿ ಒಂದು ಪ್ರಬಲ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ, ಪ್ರಬಲ ಪ್ರತಿಪಕ್ಷವಾಗಿ BJP ಹೊರಹೊಮ್ಮತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.